ಏನು ಇದೇನು ಬ್ಯಾಟಿಂಗ್ ಪಿಚ್ ಅಥವಾ ಬ್ಯಾಟ್ಸ್ಮ್ಯಾನ್ಗಳು ಅಷ್ಟೊಳ್ಳೆ ಫಾರ್ಮಲ್ಲಿ ಇದ್ದಾರಾ ಅಥವಾ ಬಾಲರ್ಗಳು ಫಾರ್ಮಲ್ಲಿಲ್ವಾ ಇಲ್ವಾ ಸಿಕ್ಸು ಫೋರು ಬಿಟ್ರೆ ಸಿಂಗಲ್ ಕಾಣಿಸೋದೇ ಇಲ್ಲ ನಿಮಗೆ ಬಾಲರ್ಗಳು ಒಂಥರ ನಾಯ್ ಪಾಡದಂಗೆ ಹೋಗ್ಬಿಡಿದೆ ಪ್ರಭಾಸಿಂ ರನ್ ಒಬ್ಬ ಹುಡುಗ ಬಂದು ಹೇಗೆ ಆಡ್ತಾನೆ ಅಂದರೆ ಇಪ್ಪತ್ತು ಬಾಲಿಗೆ ಐವತ್ತು ರನ್ ಹೊಡಿತಾನೆ ಪವರ್ ಪ್ಲೇಯಲ್ಲಿ ರನ್ ಚೇಸ್ ನಾಟ್ ಓನ್ಲಿ ಇನ್ ಐ ಪಿ ಎಲ್ ವರ್ಲ್ಡ್ ಟಿ ಟ್ವೆಂಟಿ ಕ್ರಿಕೆಟಲ್ಲೇ ಇದು ಹೈಯೆಸ್ಟ್ ರನ್ ಒಂದು ಚೇಜ್ ಆಗಿರೋದು ಎಂಟರ್ಟೈನ್ಮೆಂಟ್ ಅಂತ ಅದು ಮಾತ್ರ ಸಾಧ್ಯ ಒಂದು ಹೊಸ ಲೆಕ್ಕಾಚಾರ ಮತ್ತೆ ಶುರುವಾಗಿದೆ ಪಂಜಾಬ್ ಗೆದ್ದಿದೆ ಕೆ ಆರ್ ಸೋತಿದೆ ಇವಾಗ ಮತ್ತೆ ಆರ್ ಸಿ ಬಿ ಗೆ ಚಾನ್ಸ್ ಇದೆಯಾ ಅನ್ನೋ ಒಂದು ಹೊಸ ಲೆಕ್ಕಾಚಾರ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಸಂದೀಪ್ ಕುಮಾರ್ ಏನ್ರೀ ಇದು ಐ ಪಿ ಎಲ್ಲು ಯಪ್ಪಾ ಈ ಸೀಸನ್ ಶುರುವಾದಾಗಿಂತ ಮಾತ್ರೆ ನೈಂಟಿ ಪರ್ಸೆಂಟ್ ಮ್ಯಾಚಸ್ ಟೂ ಹಂಡ್ರೆಡ್ ಪ್ಲಸ್ ರನ್ಸು ಅದು ಒಬ್ಬರು ಹೊಡೆಯೋದಲ್ಲ ಸೆಕೆಂಡ್ ಅಲ್ಲಿ ಹೊಡಿತಾರೆ ಏನ್ ಇದೇನು ಬ್ಯಾಟಿಂಗ್ ಪಿಚ್ಚ ಅಥವಾ ಬ್ಯಾಟ್ಸ್ಮ್ಯಾನ್ಗಳು ಅಷ್ಟೊಳ್ಳೆ ಫಾರ್ಮಲ್ಲಿದ್ದಾರಾ ಅಥವಾ ಬಾಲರ್ಗಳು ಅಲ್ಲಿ ಇಲ್ವಾ ಗಳು ನೋಡ್ತಾ ಓವರ್ ಓವರಿಗೆ ಹದಿನೆಂಟು ಇಪ್ಪತ್ತು ರನ್ ಅಂತೆ ಸಿಕ್ಸು ಫೋರ್ ಬಿಟ್ರೆ ಸಿಂಗಲ್ ಕಾಣಿಸೋದೇ ಇಲ್ಲ ನಿಮಗೆ ಬಾಲರ್ಗಳು ಪಾಡು ಒಂಥರ ನಾಯ್ ಪಾಡೋದಂಗೆ ಹೋಗ್ಬಿಟ್ಟಿದೆ ಅದರಲ್ಲೂ ಈ ಐ ಪಿ ಎಲ್ಲಲ್ಲಿ ಎಸ್ಪೆಷಲಿ ಸಾಕಷ್ಟು ರೆಕಾರ್ಡ್ಗಳಾಗುತ್ತೆ ರೆಕಾರ್ಡ್ಗಳು ಹಳೆ ರೆಕಾರ್ಡ್ಗಳು ಬ್ರೇಕು ಆಗುತ್ತೆ ಅದನ್ನು ಒಂದು ಗಮನಿಸ್ಕೊಂಡ್ರೆ ಇದುವರೆಗೂ ಆರ್ ಸಿ ಬಿಯ ಹೈಯೆಸ್ಟ್ ಸ್ಕೋರು ಒಂದು ಇನ್ನಿಂಗ್ಸಲ್ಲಿ ಟೂ ಸಿಕ್ಸ್ಟಿ ಟೂ ಇತ್ತು ಅದನ್ನು ಯಾರೂ ಬ್ರೇಕ್ ಮಾಡಿರಲಿಲ್ಲ ಬಟ್ ಆದರೆ ಈ ಐ ಪಿ ಎಲ್ಲಲ್ಲಿ ಅದನ್ನು ಪದೇ 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 ಬ್ರೇಕ್ ಮಾಡ್ತಾರೆ ಕೆ ಕೆ ಆರ್ ಬ್ರೇಕ್ ಮಾಡುತ್ತೆ ಎಸ್ ಆರ್ ಎಚ್ ಎರಡೆರಡು ಸಲ ಬ್ರೇಕ್ ಮಾಡುತ್ತೆ ಅದೆಲ್ಲೂ ಆಯಿತು ಹೋಗ್ಲಪ್ಪ ಬ್ರೇಕ್ ಆಯಿತು ಅಂದ್ರೆ ಒಂದು ಅಲ್ಲಿ ಹೈಯೆಸ್ಟ್ ಸಿಕ್ಸಸ್ ಅಂತ ಬಂದಾಗ ಆರ್ ಸಿ ಬಿ ಇನ್ನಿಂಗ್ಸಲ್ಲಿ ಕ್ರಿಸ್ ಗೇಲ್ ಅವತ್ತು ಒನ್ ಸೆವೆಂಟಿ ಫೈವ್ ರನ್ ಹೊಡೆದಾಗ ಒಂದು ಅಲ್ಲಿ ಬಂದಿರೋ ಸಿಕ್ಸ್ ಟ್ವೆಂಟಿ ಒನ್ ಸಿಕ್ಸಸ್ ಆದರೆ ಅದೇ ಹೈಯೆಸ್ಟ್ ದಾಖಲೆ ಆಗಿತ್ತು ಬಟ್ ಆದರೆ ಈ ಬಾರಿ ಅದು ಕೂಡ ಬ್ರೇಕ್ ಆಗಿದೆ ಒಂದಲ್ಲ ಮೂರ್ಮೂರು ಮ್ಯಾಚಲ್ಲಿ ಆಗಿದೆ ಇನ್ನು ನಿನ್ನೆ ಮ್ಯಾಚಿನ ಹೈಲೈಟ್ಸ್ ನೋಡೋಕ್ಕೋದ್ರೆ ಏನು ಫಸ್ಟ್ ಬ್ಯಾಟಿಂಗ್ ತೊಗೊಂಡಿರೋ ಕೆ ಕೆ ಆರ್ ಅವರ ಹೋಮ್ ಗ್ರೌಂಡ್ ಈಡನ್ ಗಾರ್ಡ್ಸ್ನಲ್ಲಿ ಸುಮಾರು ಇನ್ನೂರ ಅರವತ್ತೊಂದು ರನ್ ಹೊಡೀತಾರೆ ಇನ್ನೂರ ಅರವತ್ತೊಂದು ರನ್ನು ಇಪ್ಪತ್ತೋರಿಗೆ ಟೂ ಬಿಗ್ ಸ್ಕೋರ್ ಸೆಕೆಂಡ್ ಇನ್ನಿಂಗ್ಸ್ ಚೇಂಜ್ ಮಾಡಬೇಕು ಅಂದರೆ ಓವರಿಗೆ ಮಿನಿಮಮ್ ಹದಿಮೂರುವರೆಯಿಂದ ಹದಿನಾಲ್ಕು ರೇಟ್ ಪ್ರತಿ ಓವರ್ಗೂ ಹೊಡಿಬೇಕು ಇಂಪ್ಯಾಕ್ಟ್ ಪ್ಲೇಯರು ಪ್ರಭಾ ಸಿಮ್ರನ್ ಸಿಂಗನ್ ಒಬ್ಬ ಹುಡುಗ ಬಂದು ಹೇಗೆ ಆಡ್ತಾನೆ ಅಂದರೆ ಇಪ್ಪತ್ತು ಬಾಲಿಗೆ ಐವತ್ತು ರನ್ ಹೊಡಿತಾನೆ ಪವರ್ ಪ್ಲೇಯಲ್ಲಿ ಆ್ಯಂಡ್ ಇಷ್ಟು ದಿನ ಫಾರ್ಮಲ್ಲೇ ಇಲ್ಲ ಅಂತ ಆಚೆ ಇಟ್ಟಿದ್ದ ಬೈಸ್ಟು ಸಿಮ್ರನ್ ರನ್ ಔಟ್ ಆಗ್ತಿದ್ದಂತೆ ಅವ್ರು ತಗೊಳ್ತಾರೆ ಚಾರ್ಜು ಯಾವ ರೇಂಜಿಗೆ ಆಡ್ತಾನೆ ಅಂದರೆ ಎಲ್ಲೋ ಒಂದು ಕಡೆ ನೋಡಿದಾಗ ಇನ್ನೂರು ಹತ್ತು ಇನ್ನೂರಿಪ್ಪತ್ತು ಇನ್ನೂರು ಮೂವತ್ತಿದ್ದಾಗಲೂ ಕೂಡ ಸೆಕೆಂಡ್ ಬ್ಯಾಟಿಂಗ್ ಟೀಮು ಆಲ್ಮೋಸ್ಟ್ ಹತ್ತಿರ ಹೋಗಿ ಎಡವಿರೋದು ಅಥವಾ ಒಂದು ವಿಕೆಟ್ ಬಿದ್ದಾಗ ಮತ್ತೆ ಹೊಸೊಬ್ಬರು ಬಂದು ಸೆಟ್ಲಾಗಿ ಟೈಮ್ ತೊಗೊಳ್ಳೋದೆಲ್ಲ ನೋಡ್ತೀವಿ ಬಟ್ ಅದು ನಿನ್ನ ಮ್ಯಾಚ್ ಹಾಗಾಗಿಲ್ಲ ಯಾವಾಗ ರಸವ್ ಔಟ್ ಆಗ್ತಾನೆ ನೆಕ್ಸ್ಟು ಶಶಾಂಕ್ ಒಬ್ಬ ಹುಡುಗ ಶಶಾಂಕ್ ಸಿಂಗ್ ಒಬ್ಬ ಹುಡುಗ ಬಂದು ಮ್ಯಾಚು ಲೈವ್ ನೋಡ್ತಾ ಇದ್ದೀವ ಅಥವಾ ಹೈಲೈಟ್ಸ್ ನೋಡ್ತಾ ಇದ್ದೀವ ಅನ್ನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹೊಡೆದಿದೆಲ್ಲ ಸಿಕ್ಸು ಫೋರು ಇನ್ನೂರ ಅರವತ್ತೊಂದರನ್ನು ಕೆ ಕೆ ಆರ್ ಹೊಡೆಯೋಕ್ಕೆ ಟ್ವೆಂಟಿ ಓವರ್ಸ್ ತೊಗೊತಾರೆ ಬಟ್ ಅದೇ ನಿಮಗೆ ಪಂಜಾಬು ನಿನ್ನೆ ಹದಿನೆಂಟು ಪಾಯಿಂಟ್ ನಾಲ್ಕು ಓವರಲ್ಲಿ ಬ್ರೇಕ್ ಮಾಡ್ತಾರೆ ಇನ್ನೂ ಎಂಟು ಬಾಲ್ ಇರಬೇಕಾದ್ರೆ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಆಗುತ್ತೆ ಹೈಯೆಸ್ಟು ರನ್ ಚೇದ್ ನಾಟ್ ಓನ್ಲಿ ಇನ್ ಐ ಪಿ ಎಲ್ ವರ್ಲ್ಡ್ ಟಿ ಟ್ವೆಂಟಿ ಕ್ರಿಕೆಟಲ್ಲೇ ಇದು ಹೈಯೆಸ್ಟ್ ರನ್ ಚೇದು ಒಂದು ಮ್ಯಾಚಲ್ಲಿ ಆಗಿರೋದು ಸೊ ನಿನ್ನೆ ಮ್ಯಾಚಲ್ಲೂ ಒಂದು ಕಡೆ ನೋಡ್ತಾ ಹೋದಾಗ ಚೇರ್ ಆಗುತ್ತೆ ಸಿಕ್ಸ್ ಹೊಡಿತಾರೆ ಫೋರ್ ಹೊಡಿತಾರೆ ಬಟ್ ಆದರೆ ನಿಜವಾದ ಐ ಪಿ ಎಲ್ ಮ್ಯಾಚಲ್ಲಿ ಇದ್ದಂಥ ಒಂದು ಮಜಾ ಸಿಗಲಿಲ್ಲ ಎಲ್ಲ ಒಂದು ಕಡೆ ಮಷ್ಟೇ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾಕಂದ್ರೆ ಮುಂಚೆ ಎಲ್ಲ ನಾವು ನೋಡಿದಾಗ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಿಫ್ಟಿ ರನ್ ಚೇಂಜ್ ಮಾಡಿದ್ರು ಅಥವಾ ಡಿಫೆಂಡ್ ಮಾಡಿದ್ರು ಲೋ ಸ್ಕೋರಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಜಾ ಇರೋದು ಹೀಗಾಗುತ್ತೆ ಹಾಗಾಗುತ್ತೆ ಹೀಗಾಗ್ಬೋದು ಅಂತ ಬಟ್ ನಿನ್ನ ಅದು ಯಾವುದು ಕಾಣಿಸಿಲ್ಲ ಎಲ್ಲೋ ಒಂದು ಕಡೆ ಸೆಕೆಂಡ್ ಇನಿಂಗ್ಸಲ್ಲಿ ಕಂಪ್ಲೀಟ್ ಆಗಿ ಪಂಜಾಬ್ ಅವರು ಡಾಮಿನೇಟ್ ಮಾಡಿದ್ರು ಅನ್ಸುತ್ತೆ ಮೋಷ್ಟು ಪಿಚ್ಗಳು ಈ ಬಾರಿ ಐ ಪಿ ಎಲ್ನಲ್ಲಿ ಅದಕ್ಕೋಸ್ಕರನೇ ತಯಾರಿ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ ಎಸ್ ಐ ಪಿ ಎಲ್ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಹೀಗಿರಬೇಕು ಆ್ಯಂಡ್ ಸ್ಟೇಡಿಯಮಿಗೆ ಬಂದವರು ಸ್ ನೋಡ್ತಿರೋರು ಟಿ ವಿಗಳಲ್ಲಿ ಅಥವಾ ಮೊಬೈಲಲ್ಲಿ ನೋಡೋರಿಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಆ್ಯಂಡ್ ಕೊನೆ ಅವ್ರು ನೋಡೋ ಥರ ಮಾಡಬೇಕು ಬಟ್ ಆದರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ ಇಲ್ಲೋ ಒಂದು ಕಡೆ ನೋಡ್ತಾ ಇರ್ಬೇಕಾದ್ರೆ ಆರು ಓವರು ಎಂಟು ಓವರಿಗೆ ಮುಗಿತು ಮ್ಯಾಚ್ ಇದು ಹೊಡೆದು ಬಿಡ್ತಾರೆ ಆಗುತ್ತೆ ಹೇಗೆ ಅಂದ್ಕೊಂತೀವೋ ಅದೇ ರೀತಿ ಮ್ಯಾಚ್ ಹೋಗಿರುತ್ತೆ ಆ್ಯಂಡ್ ನಿನ್ನೆ ಕೂಡ ಒಂದು ಅಬ್ಸರ್ವ್ ಮಾಡಿದ್ರೆ ಇದೇ ಕೆ ಕೆ ಆರ್ ಮೇಲೆ ಲಾಸ್ಟ್ ಮ್ಯಾಚು ಇದೇ ಆರ್ ಸಿ ಬಿ ಅದೇ ಗ್ರೌಂಡಲ್ಲಿ ಇನ್ನೂರ ಇಪ್ಪತ್ತೊಂದರನ್ನು ಚೇಜ್ ಮಾಡೋಕ್ಕೆ ಹೋಗಿ ಅದ್ಭುತವಾಗಿ ಆಡ್ತಾರೆ ಒಂದು ವಿಲ್ ಜಾಕ್ಸ್ ಅಥವಾ ಪತಿದರ್ ಆಡಿದಾಗ ನಿಮಗೆ ಏನು ನಮ್ಮ ಆ್ಯಂಡ್ರೂ ರಸಲ್ ಬಂದ್ಬಿಟ್ಟು ಒಂದೇ ಓವರಲ್ಲಿ ಎರಡು ವಿಕೆಟ್ ತೆಗಿತಾರೆ ಬಟ್ ಅಲ್ಲಿ ಆದರೂ ಕೂಡ ಡಿ ಕೆ ಲಾಸ್ಟ್ ಓವರ್ ತನಕ ಆಡಿದ್ರು ಕೂಡ ಮ್ಯಾಚ್ನ ಗೆಲ್ಲಕ್ಕೆ ಆಗಲ್ಲ ಒಂದು ರನ್ನಿಂದ ಮ್ಯಾಚ್ ಸೋಲ್ತಾರೆ ಮೋಸ್ಟ್ಲಿ ಅದು ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ನಮ್ಮ ಆರ್ ಸಿ ಬಿ ಮಾತ್ರ ಕೆಲಸ ಮಾಡಕ್ಕೆ ಸಾಧ್ಯ ಅನಿಸುತ್ತೆ ಲಾಸ್ಟ್ ತನಕ ಕರ್ಕೊಂಬಂದು ಒಂದು ಗೆಲ್ತಾರೆ ಇಲ್ಲ ಸೋಲ್ತಾರೆ ಆ ಪಕ್ಕ ಎಂಟರ್ಟೈನ್ಮೆಂಟ್ ಅಂತ ಏನು ಕೊಡ್ತಾರಲ್ಲ ಅದು ಆರ್ ಸಿ ಬಿ ಮಾತ್ರ ಕೊಡಕ್ಕೆ ಸಾಧ್ಯ ಬಟ್ ಅವತ್ತು ಕರಣ್ ಶರ್ಮಾ ಅನ್ನೋನು ಮಿಚಿನ್ ಸ್ಟಾರ್ಕ್ ಇಪ್ಪತ್ತು ನಾಲ್ಕು ಕೋಟಿ ಹೈಯೆಸ್ಟ್ ಬಿಡ್ಡಿಗ್ ಫೇಲ್ ಆಗಿರೋ ಒಬ್ಬ ಬಾಲರ್ಗೆ ಒಂದೇ ಓವರಲ್ಲಿ ಮೂರು ಸಿಕ್ಸ್ ಹೊಡೆದ್ಬಿಟ್ಟು ಮ್ಯಾಚ್ ಮುಗಿಸೋ ಒಂದು ಭರವಸೆ ಕೊಡ್ತಾರೆ ಬಟ್ ಆದರೆ ನೆಕ್ಸ್ಟ್ ಬಾಲಲ್ಲಿ ಸ್ಟಾರ್ಕ್ ಹಿಡಿದಂಥ ಕಾಟ್ ಆನ್ ಬೋಲ್ಡ್ ಆ್ಯಂಡ್ ಲಾಸ್ಟ್ ಬಾಲಿಗೆ ಎರಡು ರನ್ ಬೇಕಾದಾಗ ಎಲ್ಲೋ ಒಂದು ಡ್ರಾ ಆಗುತ್ತೆ ಅಂತ ನಾವು ಕೂತ್ಕೊಂಡು ಕಾಯ್ತಾಯಿದ್ರು ಕೂಡ ಫರ್ಗೂಸನ್ ಎರಡು ರನ್ ರೀಚ್ ಮಾಡೋಕ್ಕಾಗದೆ ಒಂದರಿಂದ ಅವ್ರು ಗೆಲ್ತಾರೆ ಅಷ್ಟು ಕೋಟಿ ಕೊಟ್ಟು ತೊಗೊಂಡಿರೋ ಮಿಚಲ್ ಸ್ಟಾರ್ಕು ಆ ಒಂದು ಓವರಲ್ಲಿ ಕಾಸ್ಟ್ಲಿ ಆಗಿತ್ಕೋ ಏನೋ ಗೊತ್ತಿಲ್ಲ ಬಟ್ ಮ್ಯಾಚ್ ಗೆಲ್ಲಿಸ್ತಾರೆ ಬಟ್ ಆದರೆ ನಿನ್ನೆ ಮ್ಯಾಚಲ್ಲಿ ಆ ಬಾಲರ್ನ ಬಿಡ್ತಾರೆ ನಿಮಗೆ ಮಿಚಲ್ ಸ್ಟಾರ್ಕು ನಿನ್ನೆ ಟೀಮಲ್ಲಿ ಇರಲ್ಲ ಪ್ಲೇಯಿಂಗ್ ಲೆವೆನ್ ಸ್ಕ್ವಾಡಲ್ಲಿ ಇರಲ್ಲ ನಿಮಗೆ ಅದನ್ನು ನೋಡಿದಾಗ ನಿಮಗೆ ಯಾವಾಗ ಫಸ್ಟು ಹತ್ತು ಓವರಲ್ಲಿ ಆರು ಓವರಲ್ಲಿ ತೊಂಬತ್ತ್ಮೂರು ರನ್ ಬರುತ್ತೆ ಹತ್ತು ಓವರಲ್ಲಿ ನೂರು ಚಲರ ರನ್ ಬರುತ್ತೆ ನೆಕ್ಸ್ಟ್ ನೋಡಿದಾಗ ನಿಮಗೆ ಬಾಲರ್ಗಳೇ ಇಲ್ಲ ಬ್ಯಾಟ್ಸ್ಮನ್ಗಳು ಇವ್ರ ಕಡೆ ಒಂಬತ್ತು ಜನ ಬ್ಯಾಟ್ಸ್ಮನ್ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ಪಂಜಾಬ್ ಟೀಮು ಆಡಿರೋ ಎಲ್ಲ ಮ್ಯಾಚ್ಗಳಲ್ಲಿ ಸಾಕಷ್ಟು ಮ್ಯಾಚ್ ಸೋತಿದೆ ಒಂಬತ್ತರಲ್ಲಿ ಮೂರು ಗೆದ್ದು ಆರು ಸೋತಿದೆ ಬಟ್ ಆದರೂ ಲಾಸ್ಟ್ವರೆಗೂ ಫೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಆಡಿರೋರೆಲ್ಲ ಹೊಸ ಹುಡುಗರು ನಿಜವ್ಲು ಎಷ್ಟು ಖುಷಿಯಾಗುತ್ತೆ ಅಂದರೆ ಪಂಜಾಬ್ ಟೀಮ್ ನೋಡಿದ್ರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯೂತ್ ಪ್ಲೇಯರ್ಸ್ ಏನು ಪ್ರಭಾ ಸಿಮ್ರನ್ ಸಿಂಗ್ ಆಗಿರ್ಬೋದು ಶಶಾಂಕ್ ಆಗಿರ್ಬೋದು ನಿಮಗೆ ಇಲ್ಲ ನಿಮಗೆ ಆಶುತೋಷ್ ಶರ್ಮಾ ಒಬ್ಬ ಹೊಸ ಹುಡುಗ ಮೊನ್ನೆಲ್ಲ ಅವನು ಮ್ಯಾಚ್ ನೋಡಿದಾಗ ನ್ಯೂ ಫಿನಿಷರ್ ಟು ಇಂಡಿಯನ್ ಟೀಮ್ ಅಂತೆಲ್ಲ ಹೇಳ್ತಾಯಿದ್ರು ಅವರೆಲ್ಲ ಆಡಿರೋ ರೀತಿ ಕೊನೆಯವರೆಗೂ ಒಂದು ಕ್ಯೂರಾಸಿಟಿನ ಮ್ಯಾಚ್ ತೊಗೊಂಡ್ಬರ್ತಾರೆ ನಿನ್ನೆ ಕೂಡ ಹೇಗಿತ್ತು ಆದರೆ ಶಶಾಂಕ್ ಅನ್ನೋನು ಬಯಸ್ಟೋ ಇಬ್ಬರೇ ನಿಂತ್ಕೊಂಡು ಬಿಡದು ಬಿಸಾಕ್ತಾರೆ ಮ್ಯಾಚನ್ನ ಎಲ್ಲೋ ಒಂದು ಕಡೆ ಅದನ್ನು ನೋಡ್ತಾ ಹೋದಾಗ ಒಂದು ಕಡೆ ಹೇಳ್ತೀವಿ ಎಂಟರ್ಟೈನ್ಮೆಂಟ್ ಅಂತೀವಿ ಇನ್ನೊಂದು ಕಡೆ ಹೇಳ್ತೀವಿ ಬಿಸ್ನೆಸ್ಸು ಮನಿ ಅಥವಾ ದುಡ್ಡು ಮಾಡೋಕ್ಕೆ ಇನ್ನೊಂದು ಅಂತೀವಿ ಅದೇನು ಇರ್ಬೋದು ಲೆಕ್ಕಾಚಾರಗಳು ಬಟ್ ಎಲ್ಲೋ ಒಂದು ಕಡೆ ನೋಡ್ತಿರೋರಿಗೆ ಐ ಪಿ ಎಲ್ ಅನ್ನೋ ಒಂದು ಮ್ಯಾಚ್ ನೋಡ್ತಿರೋರಿಗೆ ಎಲ್ಲೋ ಒಂದು ಕಡೆ ಇಷ್ಟು ವರ್ಷ ಐ ಪಿ ಎಲ್ ಸಿಗೋ ನಿಜವಾದ ಎಂಟರ್ಟೈನ್ಮೆಂಟು ಆ ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದೇನಾಗುತ್ತೆ ಇವ್ರು ಗೆಲ್ತಾರ ಅವ್ರು ಗೆಲ್ತಾರ ಅನ್ನೋ ಒಂದು ಆ ಕ್ಯೂರಿಯಾಸಿಟಿ ಎಲ್ಲೋ ಬರ್ತಾ ಇಲ್ಲ ಒನ್ ಸೈಡ್ಗಳಾಗ್ತಿದ್ದಾವೆ ಮ್ಯಾಚು ಫಸ್ಟ್ ಇನ್ನಿಂಗ್ಸಲ್ಲಿ ಯಾರೇ ಬಂದರೂ ಇನ್ನೂರು ಇನ್ನೂರು ಪ್ಲಸ್ ಹೊಡೆಯೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಾರೇ ಬಂದರೂ ಆಲ್ಮೋಸ್ಟ್ ಕ್ಲೋಸಿಗೆ ಬರೋದು ಇದೇ ನಡೀತಾ ಇದೆ ಬಟ್ ಮುಂದಿನ ದಿನಗಳಲ್ಲಾದರೂ ಇದೇನಾದರೂ ಬದಲಾವಣೆ ಆದರೆ ಮೋಸ್ಟ್ಲಿ ಐ ಪಿ ಎಲ್ನ ನಿಜವಾದ ಮಜಾ ಜನರಿಗೆ ಸಿಗ್ಬೋದು ಬಟ್ ಅದೇನೇ ಆದರೂ ನಿನ್ನೆ ಒಂದು ಹೊಸ ಲೆಕ್ಕಾಚಾರ ಮತ್ತೆ ಶುರುವಾಗಿದೆ ಪಂಜಾಬ್ ಗೆದ್ದಿದೆ ಕೆ ಕೆ ಆರ್ ಸೋತಿದೆ ಇವಾಗ ಮತ್ತೆ ಆರ್ ಸಿ ಬಿಗೆ ಚಾನ್ಸ್ ಇದೆಯಾ ಅನ್ನೋ ಒಂದು ಹೊಸ ಲೆಕ್ಕಾಚಾರ ಗೊತ್ತಿಲ್ಲ ಅದು ಎಷ್ಟೇ ಲೆಕ್ಕಾಚಾರ ಆದರೂ ಪ್ರತಿ ವರ್ಷ ಇದನ್ನು ನಾವು ಮಾಡ್ತಾನೆ ಇರ್ತೀವಿ ಟಚ್ ಗಾಡ್ ಗ್ರೇಸ್ ಅಭಿಮಾನಿಗಳ ಪ್ರಾರ್ಥನೆಯಿಂದ ಏನಾದರೂ ಅದಲು ಬದಲು ಆಗಿ ಬೇರೆ ಏನಾದರೂ ಜಾದುವಾಗಿ ಕೊನೆಯಲ್ಲಿ ಈ ವುಮೆನ್ಸ್ ಟೀಮ್ ಹೇಗೆ ಬಂದರು ಹಾಗೆ ಆರ್ ಸಿ ಬಿನೂ ಕ್ವಾಲಿಫೈ ಆಗಿ ಯಾವತ್ತೂ ಮ್ಯಾಚು ಈ ರೀತಿ ಇರಲಿಲ್ಲ ಫಸ್ಟ್ ಸೀಸನಲ್ಲಿ ಅದೇನೋ ಹೊಸ ಅಧ್ಯಾಯ ಆದರೂ ಆ ಹೊಸ ಅಧ್ಯಾಯ ಅದ್ಭುತವಾಗಿ ಮುಗಿಲಿ ಅಂತ ನಾವು ನೀವೆಲ್ಲ ದೇವ್ರ ಹತ್ರನ ಪ್ರಾರ್ಥನೆ ಮಾಡ್ಕೊಳ್ಳೋಣ ನೋಡಿ ಇವತ್ತಿನ ಮ್ಯಾಚ್ ಏನಾಗುತ್ತೆ ಹೇಗಿರುತ್ತೆ ಮುಂದಾದರೆ ಎಂಟರ್ಟೈನ್ಮೆಂಟ್ ಸಿಗುತ್ತಾ ಅಂತ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ